ಗಣೇಶ ಗಿಡ ಹತ್ತೇನ ಮಮ್ಮಿ ಅಳ್ಳ ನೋಡ್ರಿ ಸ್ನೇಹಿತರೆ 14ನೇ ತಾರೀಕ ಸಂಜೆದಿದು ನಾವು ಅವರ ಮನೆಗೆ ಹೋಗಿ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ದೊಡ್ಡವ್ರ ಆಶೀರ್ವಾದ ತಗೊಂಡು ಸಣ್ಣವರಿಗೆ ಆಶೀರ್ವಾದ ಮಾಡಿ ಬಂದ್ವಿ. ಚಂದ ಇದೊಂಥರ ಅಲ್ಲ
ಎಲ್ಲರಿಗೂ ಭೇಟಿ ಆದಂಗೆ ಆಗ್ತೈತಿ ಇದೊಂದು ಸಂದರ್ಭ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ವ ಬಂದಿದ್ಲು ಬೆಳಗ್ಗೆ ಬೆಳಗ್ಗೆನ ಮನೆಗೆ, ಶೇಂಗಾ ಹೋಳಿಗೆ ಮತ್ತು ಮಾದಲಿ ತೊಗೊಂಡು ಬಂದಿದ್ಲ ನಮಗೆ ಕೊಡಕ್ಕೆ. ಅದ ಟೈಮಿಗೆ ಮಗಳು ಪೂಜೆ ಮಾಡಕತ್ತಿದ್ಲ. ಸೊ ಆಕಿಗೊಂಚೂರು ನೈವೇದ್ಯ ರೆಡಿ ಮಾಡಿಕೊಡ್ವಾ ಅಂತ ಹೇಳಿದೆ. ಅವರ ಮಾಡಿದ್ರು. ನಾನು ಇವತ್ತು ಎಣ್ಗಾಯಿ ಬದ್ನೆಕಾಯಿ ಪಲ್ಯ ಮತ್ತು ಅವರೇಕಾಳು ಪಲ್ಯ, ಆಮೇಲೆ ಸ್ವಲ್ಪ ಸಲಾಡ್ ಅಂದರೆ ಮೆಂತ್ಯೆ ಸೊಪ್ಪು, ಮೂಲಂಗಿ ಸೊಪ್ಪು, ಆ ನಂತರ ಏನಂತರ ಸಜ್ಜೆ ರೊಟ್ಟಿ, ಆಮೇಲೆ ಅವ್ವ ತಂದಿದ್ದು ಮಾದಲಿ ಮತ್ತು ಶೇಂಗಾ ಹೋಳಿಗೆನ ನೈವೇದ್ಯ ಮಾಡಿದ್ವಿ ಇವತ್ತು ನೋಡ್ರಿ ಸ್ನೇಹಿತರೆ. ಇವತ್ತಿನ ದಿವಸ ನಾವೆಲ್ಲಿ ಹೊರಗಡೆ ಹೋಗಿಲ್ಲ, ಈಗ ಹೋಗ್ತಾ ಇಲ್ಲ, ಒಂದು 4-5 ವರ್ಷ ಆತ ಎಲ್ಲಿ ಹೋಗಂಗಿಲ್ಲ. ಹಂಗೆ ಹೋದರೂ ಮಿಡ್ಲ್ ಹೋಗಿರ್ತೀವಿ, ಸಂಕ್ರಾಂತಿ ಟೈಮ್ನಾಗ ಹೋಗಂಗಿಲ್ಲ, ಬಿಕಾಸ್ ವೆಹಿಕಲ್ಲು ಬ್ಯುಸಿ ಇರ್ತಾವೆ, ಆಮೇಲೆ ಹೋಗಂಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿರಿ ಮಗಳು ಪೂಜೆ ಮಾಡ್ಯಾಳೆ, ಹೆಂಗೆ ಮಾಡ್ಯಾಳೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಇವತ್ತು ಶುಕ್ರವಾರದ್ದು ಆಯಿತು, ಹಬ್ಬದ್ದಾಯಿತು, ಪೂಜೆ ಆಕಿನ ಮಾಡ್ಯಾಳೆ. ನಾ ಅಡುಗೆ ಮಾಡ್ತಾ ಇದ್ದೆ, ಅದಕ್ಕಾಗಿ ನಾವು ನೈವೇದ್ಯ ಅಷ್ಟ ರೆಡಿ ಮಾಡಿ ಕೊಟ್ವಿ ಆಕಿಗೆ. ಯಾವ ಥರ ಮಾಡ್ಯಾಳೆ ಅಂತ ನನಗೆ ತಿಳಿಸ್ರಿ. ಮತ್ತು ನೀವು ಯಾವ ಥರ ಹಬ್ಬ ಆಚರಿಸಿದ್ರಿ, ನೀವು ಹಬ್ಬಕ್ಕೆ ಏನೆಲ್ಲ ಮಾಡಿದ್ರಿ, ಮತ್ತು ಎಲ್ಲಿ ಹೊರಗಡೆ ಹೋಗಿದ್ರಿ, ನದಿ ಸ್ನಾನಕ್ಕೆ ಆಮೇಲೆ ಹೊಳೆ ಸ್ನಾನಕ್ಕೆ? ಯಾಕಂದರೆ ಈ ಹಬ್ಬದಾಗಿರೋದು ಮೇನ್ ಅದೇನೆ, ನಾವು ಮೊದಲೆಲ್ಲ ಹೋಗೇವಿ ಗೊತ್ತು, ಈಗ ಹೋಗಾಕತ್ತಿಲ್ಲ ಅಷ್ಟೇ. ಆಮೇಲೆ ನಾನೀಗ ಏನಾಗ ಬದ್ನೆಕಾಯಿ ಮಾಡೇನಲ್ಲ ಇವತ್ತು, ಅದ್ರದ್ದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾ ಯಾವ ಥರ ಮಾಡಿದೆ ಅಂತ, ಎಣ್ಗಾಯಿ ಬದ್ನೆಕಾಯಿ ಹಲವಾರು ರೀತಿಯಲ್ಲಿ ಮಾಡಬಹುದು, ನಾನು ಇವತ್ತು ಯಾವ ಥರ ಮಾಡೇನೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಗತ್ತೀನಿ. ಭಾಳ ಟೇಸ್ಟಿಯಾಗಿ ಬಂದಿತ್ತು, ಈ ಥರನೂ ಟ್ರೈ ಮಾಡಿ ನೋಡ್ರಿ. ಒಂದು ಸಣ್ಣದ ಬೌಲ್ ಇಟ್ಕೊಂಡೇನೆ ನಾನು, ಅಂದರೆ ಬಾಳಗಿ ಅಂದರೆ ಕಡಾಯಿ, ಒಂದು ಚಮಚ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ ನಂತರ ಅತಿ ಜಿನಗಾಗಿ ಹೆಚ್ಚಿದೆ ಉಳ್ಳಾಗಡ್ಡಿನ ಹಾಕೋತೀನಿ. ಮೀಡಿಯಮ್ ಸೈಜ್ 2 ಉಳ್ಳಾಗಡ್ಡಿ ತೊಗೊಂಡೇನೆ ನಾನಿಲ್ಲಿ. ನಾವು ಎಷ್ಟು ಸಣ್ಣ ಹೆಸ್ತೇವಿ ಅಷ್ಟು ಗ್ರೇವಿ ಚಲೋ ಬರ್ತೈತಿ, ಅಂದರೆ ಮಸಾಲ ಫಿಲ್ ಮಾಡ್ಲಿಕ್ಕೆ ಚಲೋ ಆಕೈತಿ. ಅದಕ್ಕಾಗಿ ಅತಿ ಸಣ್ಣಗೆ ಹೆಚ್ಕೊಳ್ರಿ. ಹೆಚ್ಕೊಂಡು ಇವನ್ನ ಬಾಡಿಸ್ಕೋಬೇಕು, ಇವ್ಕುರ್ದು ಹಸಿ ವಾಸನೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಅತಿ ಕಂದು ಬಣ್ಣ ಬರಬೇಕಂತೇನಿಲ್ಲ, ಹಸಿ ವಾಸನೆ ಹೋಗ್ಬೇಕಷ್ಟೇ. ಆ ಥರ ನಾವು ಇದನ್ನು ಎಣ್ಣೆ ಒಳಗೆ ಬಾಡಿಸ್ಕೋಬೇಕಾಕೈತಿ. ಇದ್ರ ಜೊತೆಗೇನೆ ನಾನು ಒಂದು ಸಣ್ಣದ ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೋತೀನಿ, ಅದು ಕೂಡ ಹಸಿ ವಾಸನೆ ಇರ್ತೈತಿ, ಹೀಗಾಗಿ ಅದ್ರದ್ದು ಹಸಿ ವಾಸನೆ ಹೋಗಲಿ ಅಂತ ನಾನು ಈಗಲೇ ಸೇರಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ಇದನ್ನು ಕೂಡ ಬಾಡಿಸ್ಕೋತೀನಿ. ಹಸಿ ಉಳ್ಳಾಗಡ್ಡಿನೂ ನಾವು ಮಸಾಲೆ ಮಾಡಿ ತುಂಬಬೋದು, ಅದು ಚೆನ್ನಾಗಿ ಬರ್ತೈತಿ, ಬರಂಗಿಲ್ಲ ಅಂತಲ್ಲ, ಅದು ಒಂಥರ ಟೇಸ್ಟಿ ಬರ್ತೈತಿ. ನಾನು ಇವತ್ತು ಈ ಥರ ಮಾಡ್ತಾ ಇದ್ದೀನಿ, ನಾವು ಎರಡೂ ಥರನೂ ಮಾಡ್ತೀವಿ. ಸ್ವಲ್ಪ ಅರ್ಜೆಂಟ್ ಇದ್ದಾಗ ಹಸಿ ಉಳ್ಳಾಗಡ್ಡಿ ಆ ಮಸಾಲೆನ ಎಲ್ಲ ಹಾಕಿ ಸೇಮ್ ಪ್ರೊಸೀಜರ್ ಹುರಿಯಂಗಿಲ್ಲ ಅಷ್ಟೇ, ಸ್ವಲ್ಪ ಅರ್ಜೆಂಟ್ ಇದ್ದಾಗ ಆ ಥರನೂ ಮಾಡ್ತೀವಿ, ಅದು ರುಚಿ ಬರ್ತೈತಿ. ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಮೇಲೆ ಒಂದೇ ಒಂದು ಟೊಮೆಟೊ ಹೆಚ್ಚಿ ಹಾಕ್ಕೊಂಡೆ ನಾನು, ಹುಣ್ಚಿ ಹುಳಿನೂ ಹಾಕೋದ್ರಿಂದ ನಾನು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡೇನಿ. ಅದೆಲ್ಲ ಫ್ರೈ ಆದಮೇಲೆ ಫ್ರೆಶ್ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ, ಯಾಕಂದರೆ ಕೊತ್ತಂಬರಿ ಹಾಕಿದ್ಮೇಲೆ ಏನು ಬೆನ್ಸಂಗಿಲ್ಲ. ಇದಿಷ್ಟನ್ನ ತಣ್ಣಗಾಗಕ್ಕೆ ಬಿಡೋಣ, ಯಾಕಂದರೆ ಇದಕ್ಕೆ ಮಸಾಲೆ ತುಂಬಬೇಕು ನಾವು, ಇನ್ನೂ ಖಾರ ಉಪ್ಪು ಎಲ್ಲ ಹಾಕಿ ಅದಕ್ಕಾಗಿ ಇದೊಂದು ಸ್ವಲ್ಪ ಆರಲಿ. ಅಲ್ಲಿವರೆಗೆ ಬದನೆಕಾಯಿ ಹೆಚ್ಕೊಳ್ಳೋಣ. ನಾವೊಂದು ಬೌಲ್ ಒಳಗೆ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ. ಉಪ್ಪು ಯಾಕೆ ಹಾಕೋತೇವೆ ಅಂದರೆ ಬದನೆಕಾಯಿ ಕಪ್ಪು ಆಗಂಗಿಲ್ಲ ಅಂಥೇಳಿ ಉಪ್ಪು ಹಾಕ್ತೀವಿ. ಈಗ ನಾನು ಬದನೆಕಾಯಿ ಹೆಚ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನಮಗೆ ಫಿಲ್ ಮಾಡೋಕ್ಕೆ ಈಸಿ ಆಗೋ ಥರ ನಾವು ಒಂದು ಬದನೆಕಾಯಿನ 4 ಭಾಗ ಮಾಡಿ ಹೆಚ್ಕೋತೀವಿ. ಇದ್ರೊಳಗೆ ನಾವು ಮಸಾಲೆ ತುಂಬಬೇಕಾಕೈತಿ. ತುಂಬಿದ ಬದನೆಕಾಯಿ ಅಂತಲೂ ಕರಿತೇವೆ ನಾವು ಇದಕ್ಕೆ, ಎಣ್ಣೆಗಾಯಿ ಬದನೆಕಾಯಿ ಅಂತಲೂ ಕರಿತೀವಿ. ನೋಡಿರಿ ಈ ಥರ ನಾವು ಹೆಚ್ಕೋಬೇಕು, ಎಲ್ಲ ಬದನೆಕಾಯಿನೂ ಇದೇ ಥರ ಹೆಚ್ಕೋಬೇಕಾಕೈತಿ. ನೋಡಿ ಹೆಚ್ಕೋರಿ ಸ್ನೇಹಿತರೆ, ಬದನೆಕಾಯಿ ಹೆಂಗೆ ಎಷ್ಟು ಹೊರಗಡೆಯಿಂದ ಎಷ್ಟು ಚಂದಿದ್ರು ಒಳಗಡೆ ಹುಳುಕಿರೋ ಚಾನ್ಸಸ್ಸು ಇರ್ತೈತಿ. ಅದ್ರಾಗ ನಾವು ಹೋಳು ಮಾಡ್ತಾ ಇಲ್ಲ, ಇಡೀ ಬದನೆಕಾಯಿನ ಮಾಡ್ತಾ ಇರೋದು. ಹೀಗಾಗಿ ನೋಡಿ ಹೆಚ್ಕೊಳ್ರಿ, ಹಿಂಗೆ ಚೆನ್ನಾಗಿ ನೋಡ್ಕೊಂಡು ಇಷ್ಟು ಬದನೆಕಾಯಿನೂ ಹೆಚ್ಕೋಬೇಕು. ನಾ ಇಲ್ಲಿ ಒಂದು 1/2 ಕೆಜಿ ಬದನೆಕಾಯಿ ತೊಗೊಂಡಿದ್ದೀನಿ, ತೊಗೊಂಡು ಒಂದು ತೊಳೆದು ಈಗ ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಡೋಣ. ಹೆಂಗೆ ಉಪ್ಪು ಹಾಕ್ಯವಲ್ಲ ಏನು ಆಗಂಗಿಲ್ಲ, ಸೈಡಿಗಿಟ್ಟು ಅದಕ್ಕೆ ತುಂಬುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ನಾವು ಆಗೇಲಿ ಹುರಿದಿದ್ದ ಮಸಾಲೆ, ಈಗ ತಣ್ಣಗಾಗೈತಿ. ಇದಕ್ಕೆ ಉಳಿದಿದ್ದೆಲ್ಲ ಏನು ಒಣ ಮಸಾಲೆ ಐತಿ ಅದನ್ನು ಸೇರಿಸ್ಕೊಳ್ಳೋಣ. ಈಗ ಒಂದು 1/2 ಚಮಚ ನಾನು ಏನು ಮಾಡ್ತೀನಿ ಅಂದರೆ ಅರಶಿನ ಹಾಕೋತೀನಿ, ಆಮೇಲೆ ಒಂದು 1/2 ಚಮಚ ಗರಂ ಮಸಾಲೆ ಹಾಕೋತೀನಿ, ಒಂದು ಚಮಚ ಹವೀಜ್ ಪೌಡರ್, ಕೊತ್ತಂಬರಿ ಕಾಳು ಪುಡಿ ಅದನ್ನು ಹಾಕೋತೀನಿ, ಆಮೇಲೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕೋತೀನಿ. ಇಷ್ಟು ಬದನೆಕಾಯಿಗೆ
ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ಖಾರನೂ ಹಾಕೋತೀನಿ. ಖಾರ ಉಪ್ಪು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ರಿ ಸ್ನೇಹಿತರೆ. ಆಮೇಲೆ ಏನೈತಿ, ಗುರಳ್ ಪುಡಿ ಹಾಕೋತೀನಿ. ಗುರಳ್ ಪುಡಿ ನಮ್ಮ ಕಡೆ ಯಾವಾಗಲೂ ಮನೆಯಲ್ಲಿ ರೆಡಿನೇ ಇರ್ತೈತಿ, ಅಂದ್ರೆ ಆಲ್ಮೋಸ್ಟ್ ನಾವು ಎಲ್ಲ ತರಕಾರಿಗೂ ಹಾಕ್ತೀವಿ ಸ್ನೇಹಿತರೆ. ಆಮೇಲೆ ಎಣ್ಣೆಗಾಯಿಗೆ ಮೇನ್ ಅಂದರೆ ಶೇಂಗಾ ಪುಡಿ, ಶೇಂಗಾ ಬೀಜದ ಪುಡಿ. ಇದನ್ನು ಒಂದು ದೊಡ್ಡ ಚಮಚ ಅಲ್ಲ, ಎರಡು ಚಮಚ ಹಾಕೋತಾ ಇದ್ದೀನಿ ನಾನು. ಇದ್ರದ ಮೇನ್ ಇದಕ್ಕೆ ಗ್ರೇವಿ ಬರೋದು. ನಾನು ಯಾವುದೇ ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸಿ ಹುಳಿಯನ್ನು ಹಾಕ್ಕೋತಾ ಇದ್ದೀನಿ, ಹುಣಸೇನ ರಸ. ಆಮೇಲೆ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ದೊಡ್ಡ ಅಡಿಕೆ ಬೆಟ್ಟ ಗಾತ್ರದ ಬೆಲ್ಲನೂ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಈಗ ಚಲೋ ತಂಗಿದನ್ನು ಮಿಕ್ಸ್ ಮಾಡ್ಕೋಬೇಕು. ಹುಳಿ ಬೆಲ್ಲ ಖಾರ ಉಪ್ಪು ಎಲ್ಲನೂ ಸೇರೋ ಥರ ನಾವು ಇದನ್ನು ಚಲೋ ತಂಗ ಕಲಿಸ್ಕೋಬೇಕು. ಮಸಾಲೆನ ಅತಿ ಒಣದು ಮಾಡ್ಕೋಬೇಡ್ರಿ, ಅತಿ ನೀರು ನೀರು ಮಾಡ್ಕೋಬೇಡ್ರಿ, ಫಿಲ್ ಮಾಡೋಕ್ಕೆ ಸರಿ ಆಗಂಗಿಲ್ಲ. ಒಂದು ಹದದ ತಕ್ಕಂಗೆ ಮಾಡಿಕೊಡ್ರಿ. ಈ ಥರ ಇದ್ರೆ ಸಾಕು, ನಮಗೆ ತುಂಬ ಈಸಿ ಆಗ್ತೈತಿ. ಈಗೇನೈತಿ, ನಾವು ಬದನೆಕಾಯಿ ಏನು ಬೌಲಿಗೆ ಹಾಕಿಟ್ಟಿದ್ವಲ್ಲ ಅದನ್ನು ತೊಳೆದು ನಾವು ನೀರು ಬಸಿದು ಒಂದು ಪ್ಲೇಟ್ ಅಥವಾ ತಾಟಿಗೆ ತೆಗೆದಿಟ್ಕೊಳ್ಳೋಣ. ನಾವು ಒಂದೊಂದು ನೀರೊಳಗಿಂದ ಎದ್ದು ನಾವು ತುಂಬಬೋದು, ಆದರೆ ಅದೆಲ್ಲ ಸ್ವಲ್ಪ ಹಸಿ ಹಸಿ ಗ್ರೇವಿ ಆಗಿಬಿಡ್ತೈತಿ. ಹೀಗಾಗಿ ನೀರಿನಾಗಿಂದ ಎಲ್ಲ ತೆಗೆದಿಟ್ಕೊಂಡು ಬದನೆಕಾಯಿ ಆಮೇಲೆ ಫಿಲ್ ಮಾಡೋಣ, ಅಂದ್ರೆ ಚಲೋ ಆಕೈತಿ, ಸರಳ ಆಕೈತಿ ತುಂಬಾಕ. ಹೀಗಾಗಿ ನಾ ಎಲ್ಲ ಒಂದು ಸಲ ಎತ್ತಿಟ್ಕೊಂಡೆ ಪ್ಲೇಟಿಗೆ. ಈಗ ಒಂದೊಂದಾಗಿ ಬದನೆಕಾಯಿ ಒಳಗೆ ಮಸಾಲೆನ ತುಂಬೋಣ. ನೋಡ್ರಿ ನಾ ಯಾವ ಥರ ತುಂಬ್ತಾ ಇದ್ದೀನಿ ಅಂತ. ನಾವೇನು ಹೆಚ್ಚಿಟ್ಕೊಂಡೇವಲ್ಲ ಅದು ಏನಂತೀರ, ಹೋಳು ಬಿಡದೇ ಇರೋ ಹಾಗೆ ಸಾವಕಾಶವಾಗಿ ಅದರೊಳಗೆ ನಾವು ಮಸಾಲೆಯನ್ನು ತುಂಬಬೇಕಾಕೈತಿ. ಇದೇ ಥರ ಇಷ್ಟು ಬದನೆಕಾಯಿಗಳನ್ನು ನಾವು ಮಸಾಲೆ ತುಂಬ್ಕೋಬೇಕಾಕೈತಿ ಸ್ನೇಹಿತರೆ. ನಾನಿವತ್ತು ಅವರೆಕಾಳು ಪಲ್ಯನೂ ಮಾಡಿದ್ದೆ, ಬಟ್ ಅದರದ್ದು ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ, ಸಿಂಪಲ್ಲಾಗಿ ಮಾಡಿದೆ. ಮತ್ತೊಂದು ಸಾರಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನಿವತ್ತು ಎಣ್ಣೆಗಾಯಿ ಬದನೆಕಾಯಿ ಪಲ್ಯದಷ್ಟೇ ಶೇರ್ ಮಾಡಿರೋದು. ನೋಡ್ರಿ ನಾ ಆಲ್ಮೋಸ್ಟ್ ಎಲ್ಲ ಬದನೆಕಾಯಿನೂ ನಾನೀಗ ಮಸಾಲೆನ ತುಂಬಿಕೊಂಡೆ. ಇದು ಆದ ನಂತರ ನಾವು ಇದನ್ನು ಒಗ್ಗರಣೆ ಕೊಡೋಣ. ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಟೇಸ್ಟೂ ಸಖತ್ತಾಗಿ ಬಂದಿತ್ತು. ನಾವೆಲ್ಲರೂ ಮಸ್ತ್ ಅಂದರೆ ಇಷ್ಟಪಟ್ಟು ಊಟ ಮಾಡಿದ್ವಿ. ಮಕ್ಕಳು ಸಹಿತ ಎಲ್ಲರೂ ಇಷ್ಟಪಟ್ಟು ತಿಂದ್ರೆ ಬದನೆಕಾಯಿನ. ನಮ್ಮ ಕಡೆ ಬದನೆಕಾಯಿ ಅಂದ್ರೆ ಮೊದಲ ಪ್ರೀತಿ, ಅದ್ರಾಗ ಎಣ್ಣೆಗಾಯಿ ಬದನೆಕಾಯಿ ಅಂದರೆ ಹೇಳೋದೇ ಬೇಡ, ಹಬ್ಬ ಅಂತಲೇ ಹೇಳ್ಬೋದು. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ, ದೊಡ್ಡದೊಂದು ಬಾಳಗೆ ಇಟ್ಕೊಂಡೀನಿ, ಅಂದರೆ ಇಷ್ಟು ಬದನೆಕಾಯಿ ಹಿಡಿಯುವಂಥದ್ದು ಒಂದು ಬಾಳಗೆ. ಆಮೇಲೆ ಅದಕ್ಕೆ ಎಣ್ಣೆ. ಸ್ನೇಹಿತರೆ ಇದು ಎಣ್ಣೆಗಾಯಿ ಬದನೆಕಾಯಿ, ಹಿಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಅನ್ಬೋದು, ಅಂದರೆ ಟೇಸ್ಟ್ ಆಗ್ತೈತಿ. ಯಾವಾಗಾರ ಮಾಡ್ತಿರ್ತೀವಿ ಪರವಾಗಿಲ್ಲ ಅಂದ್ಕೊಂಡು ಹಾಕಿದೆ. ಈಗ ನಾವು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಕಾದ ಎಣ್ಣೆಗೆ ಹಾಕಿದ ಮೇಲೆ ಅವು ಚಿಟಪಟ್ಟ ಅಂದ ಮೇಲೆ ಸ್ವಲ್ಪ ಹಿಂಗನ್ನು ಹಾಕೋತೀನಿ. ಹಿಂಗಿನ ಫ್ಲೇವರ್ ಭಾಳ ಚಂದ ಬರ್ತೈತಿ ಪಲ್ಯಕ್ಕೆ. ಆನಂತರ ಕರಿಬೇವು. ಕರಿಬೇವು ಅಂತರೂ ಅಡುಗೆಯ ರಾಣಿ ಅಂತಲೇ ಹೇಳ್ಬೋದು, ಸುವಾಸನೆ ಸಖತ್ತಾಗಿರ್ತೈತಿ. ನನಗೆ ಭಾಳ ಇಷ್ಟ ಕರಿಬೇವು ಬೆಳ್ಳುಳ್ಳಿ ಇದು ಫ್ಲೇವರ್, ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಈಗ ಎಲ್ಲನೂ ನಾವು ತುಂಬಿದ ಬದನೆಕಾಯಿನ ಎಣ್ಣೆಗೆ ಹಾಕೋತೀವಿ. ಈ ಬದನೆಕಾಯಿ ಸ್ವಲ್ಪ ಅಂದ್ರೆ ಒಂದು ಅರ್ಧ ಎಣ್ಣೆಯೆಲ್ಲ ಬೆಂದಬೇಕು, ಆ ಎಣ್ಣೆಗಾಯಿಗೆ ಒಂದು ರುಚಿ ಅದರಿಂದನೇ ಬರೋದು. ಆಮೇಲೆ ನಾವು ಹಿಂಗೆ ಕಡ್ಡಾಡಿಸೋ ಮುಂದೆ ಸ್ವಲ್ಪ ಸಾವಕಾಶವಾಗಿ ಕಡ್ಡಾಡಿಸೋಣ, ಯಾಕಂದರೆ ನಾವು ತುಂಬಿದಂಥ ಮಸಾಲೆ ಹೊರಗೆ ಬರಬಾರ್ದು. ಆ ಥರ ನೋಡಿಕೊಂಡು ನಾವು ಕಡ್ಡಾಡಿಸ್ಕೋಬೇಕಾಗ್ತೈತಿ. ಎಣ್ಣೆ ಒಳಗನೆ ಒಂದು 50% ಬೆಂದಿಸ್ಕೋಬೇಕು ಇದನ್ನು. ಹಿಂಗಾಗಿ ಸ್ವಲ್ಪ ಮುಚ್ಚೋಣ, ಚಲೋ ತಂಗ ಎಣ್ಣೆ ಒಳಗೆ ಬೆಂದತೈತಿ, ಆವಾಗ ಎಣ್ಣೆಗಾಯಿಗೆ ಒಂದು ರುಚಿ ಬರ್ತೈತೆ ಅಂತಲೇ ಹೇಳ್ತೀನಿ. ಇನ್ನೊಂದ್ಸಲ ಹೊಳ್ಳಿಸ್ಕೋದನ್ನ ನೋಡ್ರಿ ಯಾವ ಥರ ಕಾಣಾಕತೈತಂತ. ಸಖತ್ತಾಗಿ ಬಂದಿತ್ತು ಕರಿಗೂ ಸ್ನೇಹಿತರೆ, ಟ್ರೈ ಮಾಡಿರಿ. ಈಗ ಇನ್ನೊಂಚೂರು ಬೆಂದಾದ ನಂತರ ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಗ್ರೇವಿಯನ್ನು ಮಾಡ್ಕೋಬೇಕು. ನಾವು ಶೇಂಗಾ ಪೌಡರ್ ಹಾಕಿರೋದ್ರಿಂದ ತಣ್ಣಗಾದಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರ್ತೈತಿ, ಅದಕ್ಕಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಚಲೋನ. ಅತೀ ನೀರು ಮಾಡಬೇಡ್ರಿ, ಬಟ್ ಒಂದು ಅದಕ್ಕೆ ಗ್ರೇವಿ ಬರೋ ಥರ ನೀರನ್ನು ಸೇರಿಸ್ಕೊಳ್ರಿ. ಪಲ್ಯ ತಣ್ಣಗಾದಮೇಲೆ ಗಟ್ಟಿಯಾಗಿರ್ತೈತಿ ಶೇಂಗಾ ಹಾಕಿರೋದ್ರಿಂದ, ಅದಕ್ಕಾಗಿ ನೋಡ್ಕೊಂಡು ನೀರು ಹಾಕ್ಕೊಳ್ರಿ. ಈಗ ನಾನು ಇನ್ನೊಂದು ಸರಿ ಹೊಳಿಸ್ಕೋತಾ ಇದ್ದೀನಿ, ಇನ್ನೂವರೆಗೆ ನೀರು ಹಾಕಿಲ್ಲ.
ನಾವೇನು ಮಸಾಲೆ ಮಾಡ್ಕೊಂಡ್ವಿ ಅದು ಬಾಳ್ಗಿನ ನಾನು ತೊಳೆದು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀರು. ಅಷ್ಟೇನ ಹಾಕಿದ್ದು ನಾನು, ಜಾಸ್ತಿ ಹಾಕೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇವತ್ತೇನು ಗ್ರೇವಿ ಇರಲಿಲ್ಲ, ನಾವು ತಿಂತಾ ಇರೋದು ಸಜ್ಜೆ ರೊಟ್ಟಿ ಜೊತೆ. ಸೊ ಉದುರು ಉದುರಾಗಿನೇ ಪರವಾಗಿಲ್ಲ ರೊಟ್ಟಿ ಜೊತೆ ಅಂಥೇಳಿ. ಆಲ್ಮೋಸ್ಟ್ ಆಗೈತಂತನೇ ಹೇಳ್ಬೋದು. ಬದನೇಕಾಯಿ ಹೆಂಗಂದ್ರೆ ಬಹಳ ಬೇಗನೆ ಬೆಂದು ಬರ್ತೈತಿ, ಆಮೇಲೆ ಬಿಸಿ ಇದ್ದಾಗನ ಮತ್ತೆ ಬೆಂದತೈತಿ ಅದು ಜಾಸ್ತಿ. ಹೀಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನೂ ಗಂಡೈತೆ ಅಂದಾಗ ನಾವು ಇಳುವಿದ್ರೆ ಭಾಳ ಚಲೋ, ಯಾಕಂದ್ರೆ ಅದು ತಣ್ಣಗಾಗೋ ಮಟ್ಟ ಇನ್ನೂ ಬೆಂದತೈತಿ ಲಗೂನ. ಹೀಗಾಗಿ ನಾನೀಗ ನೋಡ್ರಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದೈತಿ, ಕಲರು ಆತ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ ಹೆಂಗಿತ್ತು ನನ್ನ ಇವತ್ತಿನ ಬ್ಲಾಗ್, ಸಿಂಪಲಾದ ಸಂಕ್ರಾಂತಿ ಬ್ಲಾಗ್. ಖಂಡಿತವಾಗ್ಲೂ ತಿಳಿಸ್ರಿ, ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.